ಬಿಜೆಪಿ ಸೇರ್ಪಡೆಗೊಂಡ 500ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಹೌದು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಿಂದ ಆಗಮಿಸಿದ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಅನ್ನು ತೊರೆದು ಸಚಿವ ಹಾಲಪ್ಪ ಆಚಾರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಮಸಬಹಂಚಿನಾಳ ಗ್ರಾಮದ ಬಿಜೆಪಿ ಕಾರ್ಯಾಲಯದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಮ್ಮಿಕೊಂಡಿದ್ದ ಪಕ್ಷದ ಸಂಘಟನಾತ್ಮಕ ಸಭೆ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹಿರೇವಂಕಲಕುಂಟ ಚಿಕ್ಕಮ್ಯಾಗೇರಿ ಹಾಗೂ ಹಿರೇಹರಳಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ 500ಕ್ಕೂ ಹೆಚ್ಚು ಕಾರ್ಯಕರ್ತರು ಸಚಿವ ಹಾಲಪ್ಪ ಆಚಾರ್ ನೇತೃತ್ವದಲ್ಲಿ ಪಕ್ಷ ಸೇರಿದರು ಪಕ್ಷದ ಶಾಲು ಹಾಕುವ ಮೂಲಕ ಸಚಿವರು ಕಾರ್ಯಕರ್ತರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು ಈ ಒಂದು ಕಾರ್ಯಕ್ರಮದಲ್ಲಿ ವಕೀಲ ಶಂಕರಪ್ಪ ಸುರಪುರ ಮಾತನಾಡಿ ಹಾಲಪ್ಪ ಆಚಾರ್ ಅಂತಹ ಸರಳ ಸಜ್ಜನಿಕೆ ವ್ಯಕ್ತಿ ಕ್ಷೇತ್ರದಲ್ಲಿ ಮತ್ತೊಬ್ಬರಿಲ್ಲ ಹೀಗಾಗಿ 2023ರ ಚುನಾವಣೆಯಲ್ಲಿ ಹಾಲಪ್ಪ ಆಚಾರ್ ಅವರನ್ನು ಬೆಂಬಲಿಸೋಣ ಅಂತ ಹೇಳಿದರು ಈ ಕಾರ್ಯದಲ್ಲಿ ಇರ್ತಾರೆ ತಾವು ನೇರವಾಗಿ ಬಂದಿವತ್ತು ಅವ್ರಿಗೆ ಭೇಟಿ ಆಗುವಂತ ಒಂದು ಅವಕಾಶ ಇರೋದು ಈ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷ ಮಾನ್ಯ ಹಾಲಪ್ಪಾಚಾರ ಒಂದು ನೇತೃತ್ವದಲ್ಲಿ ಮಾತ್ರ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಇನ್ನು ಅಭಿವೃದ್ಧಿ ವಿಷಯಕ್ಕೆ ಬಂದರೆ ನಾನು ಕೇವಲ ನನ್ನ ಮುಧೋಳ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಮಾಡತಕ್ಕಂಥ ಅಭಿವೃದ್ಧಿಯ ವಿಷಯಗಳ ಬಗ್ಗೆ ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಮುಧೋಳ ಜಿಲ್ಲಾ ಪಂಚಾಯತಿಯಲ್ಲಿ ಹಲವಾರು ಕೆರೆಗಳು ಇವತ್ತ ತೊಂಡ ಬಂಡ ಕರ್ಮುಡಿ ಮುಧೋಳ ಸಂಕನೂರಿಗೆ ಹೊಸಕೆರೆ ಬಳೋಟಿಗಿ ಬಂಡಿಗೆ ಹೊಸಕೆರೆ ದಮ್ಮೂರು ಡ್ಯಾಂಪೂರ್ ದಮ್ಮೂರು ಸಾರಿ ಇಷ್ಟು ಗ್ರಾಮಗಳಲ್ಲಿ ಇವತ್ತ ಕೆರೆಗಳನ್ನು ಪುನಶ್ಚೇತನಗೊಳಿಸಿ ಇವತ್ತು ಹೊಸ ಕೆರೆಗಳ ನಿರ್ಮಾಣ ಮಾಡಿದರೆ ಅದು ಯಾರು ಇದ್ರೆ ಅದು ಮಾನ್ಯ ಹಾಲಪ್ಪಾಚಾರ್ಯ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿ ಕಾಂಗ್ರೆಸ್ ದೇಶ ವಿರೋಧಿಯಾಗಿದೆ ಈ ಹಿಂದೆ ದೇಶ ಗಡಿ ಕಾಯುವ ಸೈನಿಕರಿಗೆ ಗುಂಡು ಹಾರಿಸುವ ಶಕ್ತಿಯನ್ನು ನೀಡಿದೆ ವಿದೇಶಿಗರು ದಾಳಿ ಮಾಡಿದಾಗ ಸೈನಿಕರು ಪ್ರತಿದಾಳಿ ಮಾಡಲು ಇವರ ಅನುಮತಿಗಾಗಿ ಕಾಯಬೇಕಿತ್ತು ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಸೈನಿಕರಿಗೆ ಪೂರ್ಣಾಧಿಕಾರ ನೀಡಿದ್ದು ವಿದೇಶಿಗರ ದಾಳಿ ಕಡಿಮೆಯಾಗಿ ದೇಶ ಇಂದು ಸದೃಢವಾಗಿದೆ ಹಿಂದೆ ನಾನು ಕೊಪ್ಪಳ ಏತ ನೀರಾವರಿಗೆ ಭೂಮಿ ಪೂಜೆ ಮಾಡಿದಾಗ ಅದು ಅಡಿಗಲ್ಲು ಅಲ್ಲ ಅಡ್ಡಗಲ್ಲು ಎಂದು ಮಾಜಿ ಸಚಿವ ರಾಯರೆಡ್ಡಿ ಹೇಳಿದರು ಆದರೆ ಅದನ್ನು ಮಾಡಿ ತೋರಿಸಿದ್ದೇನೆ ಬೊಮ್ಮಾಯಿ ಸರ್ಕಾರ ರೈತನಿಧಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಹಾಗೂ ಹೆಚ್ಚು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಬಿಜೆಪಿ ಪಕ್ಷ ಇದು ಸಾಮಾನ್ಯ ಕಾರ್ಯಕರ್ತರ ಪಕ್ಷ ಇಲ್ಲಿ ಎಲ್ರಿಗೂ ಸಮಾನವಾದ ಅವಕಾಶಗಳಿವೆ ಅಂತ ಹೇಳಿದರು ನೀರು ಅಂತ ಹೇಳಿ ಬದಿಯನ್ನು ತೋರಿಸುವಂತ ರಾಯರೆಡ್ಡಿ ಅವರು ಕೆಂಪು ಕರಿ ಬಂದು ಮಾತಾಡಿದ್ರು ನಾನು ಹೇಳ್ಬೋದು ಮಿತ್ರ ಕೊಟ್ಟ ಮಾತಿನಂತೆ ಕೃಷ್ಣೆಯ ನೀರನ್ನು ತಂದು ಯಲಬುರ್ಗಾ ತಾಲೂಕಿನ ಭೂಮಿ ತಾಯಿಯ ಒಡಲಿಗೆ ಹಾಕ್ತೀನಿ ಅಂತ ಹೇಳಿ ಮಾತನ್ನು ಕೊಟ್ಟು ಮಾತಿನಂತೆ ಇವತ್ತು ಭದ್ರತೆಯಿಂದ ನಡ್ಕೊಂಡಿರ್ತಕ್ಕಂಥ ಯಾರಾದರೂ ಒಂದು ಕ್ಷೇತ್ರದಲ್ಲಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮತ್ತು ಪ್ರತಿನಿಧಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಯಲಬುರ್ಗಾ ಮಂಡಲ ಭಾಜಪ ಅಧ್ಯಕ್ಷ ವಿಶ್ವನಾಥ ಮರಿಬಸಪ್ಪನವರ್ ಸಿಹೆಚ್ ಪೊಲೀಸ್ ಪಾಟೀಲ ಕಳಕಪ್ಪ ಕಂಬಲಿ ರತನ್ ದೇಸಾಯಿ ಈರಪ್ಪ ಬಿಸನಳ್ಳಿ ಬಸನಗೌಡ ತೊಂಡಿಹಾಳ ಅಯ್ಯಪ್ಪ ಎಡ್ಡೋಣ ಶಂಭು ಜೋಳದ ಶಿವಕುಮಾರ ನಾಗಲಪುರ ಮಠ ಕರಬಸಯ್ಯ ಬಿನ್ನಾಳ ಗಾಳಪ್ಪ ಫಕೀರಪ್ಪ ಮರಿಯಪ್ಪ ಮಂಜುನಾಥ ನಾದಗೌಡರ ಸಿದ್ದು ಉಳ್ಳಾಗಡ್ಡಿ ಹಾಗೂ ಇನ್ನಿತರರು ಹಾಜರಿದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆ ಎಸ್ ಟಿವಿ 4 ಕೂಕನೂರು